Garuda Express, an international courier service. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಹಾಗೂ ವಕೀಲರ ನಡುವಿನ ವಿವಾದ ಸಂಧಾನದ ಮೂಲಕ ಬಗೆಹರಿದಿದೆ. ಚಿತ್ರದಲ್ಲಿ ವಕೀಲರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಸಂಭಾಷಣೆ ಬಳಸಲಾಗಿದೆ ಎಂದು ನಾರಾಯಣಸ್ವಾಮಿ ಅವರು ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡಿದ್ದರು. ಈ ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಚಿತ್ರದ ಪ್ರದರ್ಶನಕ್ಕೆ ತಡೆಯಾಜ್ಞೆ ನೀಡಿತ್ತು. ಇದೀಗ ಚಿತ್ರತಂಡ ಮತ್ತು ವಕೀಲರ ಮಧ್ಯೆ ಮಾತುಕತೆಯ ಮೂಲಕ ಸಂಧಾನ ಮಾಡಿಕೊಂಡಿದ್ದು, ವಕೀಲ ಸಮುದಾಯಕ್ಕೆ ಕ್ಷಮೆ ಕೇಳುವ ಮೂಲಕ ಈ ವಿವಾದಕ್ಕೆ ಅಂತ್ಯವಾಡಿದ್ದಾರೆ. ಈ ಬಗ್ಗೆ ನಿರ್ಮಾಪಕರು ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಬರೆದಿದ್ದಾರೆ. ವಕೀಲರಿಗೆ ಅವಮಾನವಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಾವು ಯಾರಿಗೂ ನೋವು ಉಂಟು ಮಾಡುವ ದೃಷ್ಟಿಯಲ್ಲಿ ಡೈಲಾಗ್ ಬರೆದಿಲ್ಲ, ಸಿನಿಮಾಗೆ ಅವಶ್ಯಕತೆ ಇತ್ತು ಅಂತ ಸೇರಿಸಿದ್ದೀವಿ. ಇದರಿಂದ ನೋವಾಗಿದ್ದಲ್ಲಿ ಇಡೀ ವಕೀಲ ಸಮುದಾಯಕ್ಕೆ ಕ್ಷಮೆ ಕೋರುವುದಾಗಿ ನಿರ್ಮಾಪಕ ಎನ್ ಕುಮಾರ್ ಅವರು ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ನ್ಯಾಯಾಲಯ ಕೂಡ ಅಂಜನಿ ಪುತ್ರ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದು, ಚಿತ್ರತಂಡಕ್ಕೆ 25,000 ದಂಡ ವಿಧಿಸಿದೆ. ಆ ಹಣವನ್ನು ವಕೀಲ ಸಂಘಕ್ಕೆ ಬಳಸುವಂತೆ ಆದೇಶಿಸಿದೆ. ಒಟ್ನಲ್ಲಿ ಕಳೆದ ಒಂದು ವಾರದಿಂದ ಭಾರೀ ಸುದ್ದಿಯಾಗಿದ್ದ ಅಂಜನಿ ಪುತ್ರನ ಸಮಸ್ಯೆ ಬಗೆಹರಿದಿದ್ದು, ಇನ್ಮುಂದೆ ಯಾವುದೇ ಅಡ್ಡಿ ಇಲ್ಲದೆ ಅಂಜನಿ ಪುತ್ರ ಚಿತ್ರ ಪ್ರದರ್ಶನ ಕಾಣಲಿದೆ.